ಹಲೋ ಫ್ರೆಂಡ್ಸ್, ಇವತ್ತು ನಾನು ಒಂದು ವಿಶೇಷವಾದಂತಹ ಮನೆ ಮದ್ದನ್ನು ನಿಮಗಾಗಿ ತಂದಿದ್ದೀನಿ. ಈ ಮನೆ ಮದ್ದನ್ನು ನೀವು ಬಳಸೋದ್ರಿಂದ ತಲೆ ಕೂದಲ ಹಲವು ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದು. ಪ್ರತಿಯೊಬ್ಬರಿಗೂ ತಮ್ಮ ಕೂದಲು ಉದ್ದ ದಪ್ಪ ಇರಬೇಕು, ಕೂದಲು ಉದುರಬಾರ್ದು ಮತ್ತು ತಮ್ಮ ಕೂದಲು ಹೆಚ್ಚು ಶೈನಿಂಗ್ ಆಗಿರಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಕೂದಲು ಉದುರುವ ಸಮಸ್ಯೆ, ಡ್ಯಾಂಡ್ರಫ್ ಸಮಸ್ಯೆಯಿಂದಾಗಿ ಬೇಸತ್ತು ಹೋಗಿದ್ದಾರೆ. ಯಾವುದೇ ರೀತಿಯ ಶಾಂಪೂ, ಸೋಪ್ ಮತ್ತು ಕಂಡೀಷನರ್ಗಳನ್ನು ಬಳಸಿದ್ರೂ ಈ ಸಮಸ್ಯೆಗಳು ಮಾತ್ರ ದೂರ ಆಗಲ್ಲ. ಆದರೆ ಈ ಎಲ್ಲ ಸಮಸ್ಯೆಗಳನ್ನು ಕೇವಲ ಟೀ ಪುಡಿ ಬಳಸುವುದರಿಂದ ಸರಿಪಡಿಸಿಕೊಳ್ಳಬಹುದು. ಹಾಗಿದ್ರೆ ಅದು ಹೇಗೆ ಅಂತ ತಿಳಿಯೋದಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ಇದೇ ಮೊದಲ ಬಾರಿ ನೀವು ಈ ಚಾನಲನ್ನು ನೋಡ್ತಾ ಇದ್ರೆ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಅದರ ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು. ಮೊದಲಿಗೆ 3-4 ಚಮಚ ಟೀ ಪೌಡರನ್ನು 2 ನೀರಿನಲ್ಲಿ ಹಾಕಿ ಕುದಿಯಲು ಬಿಡಿ. ಇದಕ್ಕೆ 5 ತುಳಸಿ ಎಲೆಗಳನ್ನು ಹಾಕಿ 2 ನೀರು 1 ಆಗುವವರೆಗೂ ಕುದಿಸಿ. ಈ ಮಿಶ್ರಣವನ್ನು ನೀವು ನಿಮ್ಮ ಕೂದಲ ಆಧಾರದ ಮೇಲೆ ತಯಾರಿಸಿಕೊಳ್ಳಬಹುದು. ನಿಮಗೆ ಹೆಚ್ಚು ಕೂದಲು ಇದ್ದರೆ 6-7 ಚಮಚ ಟೀ ಪುಡಿಯನ್ನು ಬಳಸಿ 3-4 ನೀರನ್ನು ಬಳಸಬಹುದು. ಕುದಿಸಿದ ಈ ನೀರನ್ನು ತಣ್ಣಗಾಗಲು ಬಿಡಿ. ನಂತರ 1 ಬೌಲ್ಗೆ ಸೋಸಿಕೊಂಡು ಇದಕ್ಕೆ 1 ಚಮಚ ನಿಂಬೆ ರಸವನ್ನು ಹಾಕಿ ಮಿಕ್ಸ್ ಮಾಡಿ. ಈ ಮಿಶ್ರಣವನ್ನು ತೊಳೆದ ನಿಮ್ಮ ಕೂದಲಿಗೆ ಬುಡದಿಂದ ತುದಿಯವರೆಗೂ ಹಚ್ಚಿ 1/2 ಕಾಲ ಹಾಗೆಯೇ ಒಣಗಲು ಬಿಡಿ. ನಂತರ ಶಾಂಪೂ ಹಾಕದೆ ಕೂದಲನ್ನು ತೊಳೆದುಕೊಳ್ಳಿ. ಟೀ ಪೌಡರ್ನಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಗುಣ ಹೆಚ್ಚಾಗಿದೆ, ಹಾಗಾಗಿ ನಿಮ್ಮ ತಲೆಯಲ್ಲಿ ಆಗಾಗ್ಗೆ ಕಾಣಿಸಿಕೊಳ್ಳುವ ತುರಿಕೆಯನ್ನು ಇದು ಕಡಿಮೆ ಮಾಡಿ ಡೆಡ್ ಸ್ಕಿನ್ಗಳನ್ನು ದೂರ ಮಾಡುತ್ತದೆ. ನಿಮ್ಮ ತಲೆಯಲ್ಲಿ ಮುಚ್ಚಿದ ರಂಧ್ರಗಳನ್ನು ತೆಗೆದು ಹೊಸ ಕೂದಲು ಬರಲು ಇದು ಸಹಾಯ ಮಾಡುತ್ತದೆ. ಇನ್ನು ಕೂದಲಿಗೆ ರಕ್ತ ಸಂಚಾರ ಹೆಚ್ಚಿ ನಿಮ್ಮ ಕೂದಲು ಬುಡದಿಂದಲೇ ಗಟ್ಟಿಗೊಳ್ಳುತ್ತವೆ. ಟೀ ಪುಡಿ ಮತ್ತು ತುಳಸಿಯನ್ನು ಕೂದಲಿಗೆ ಬಳಸುವುದರಿಂದ ಕೂದಲು ಸಾಫ್ಟ್ ಆಗಿ ಶೈನ್ ಆಗುತ್ತವೆ. ನಿಮ್ಮ ಕೂದಲ ತುದಿ ಒಡೆದಿದ್ದರೆ ಈ ಮಿಶ್ರಣ ಬಳಸುವುದರಿಂದ ಅವು ಕಡಿಮೆಯಾಗುತ್ತವೆ. ತಲೆ ಕಡಿತ ಕಡಿಮೆಯಾಗಿ ಕೂದಲು ಉದುರುವುದಿಲ್ಲ, ಹಾಗೆಯೇ ಕೂದಲು ಉದ್ದ ಮತ್ತು ದಟ್ಟವಾಗಿ ಬೆಳೆಯುತ್ತವೆ. ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.